ಸಾಮಾನ್ಯ ಕನ್ನಡಿಗ ಪವರ್ಡ್ ಬೈ ಸುಪ್ರೀಂ ಸೋಲಾರ್ ಮೇಕ್ ಲೈಫ್ ಬೆಟರ್ ಟಿಎಸ್ಎಸ್ ಟೈಗರ್ ಸುಪಾರಿ ನೃತ್ಯ ಪ್ರದರ್ಶನವನ್ನ ವೀಕ್ಷಿಸುವಂತಹ ಸಮಯ ಸಜ್ಜಾಗಿದ್ದಾರೆ ವೈಬ್ಸ್ ತಂಡ ವೈಬ್ಸ್ ತಂಡದಿಂದ ಬ್ಯೂಟಿಫುಲ್ ಡಾನ್ಸ್ ಪರ್ಫಾರ್ಮೆನ್ಸ್ ಹಾಗೆ ಮುಂದಿನ ಸಾಧಕರು ಚಂದ್ರಶೇಖರ್ ದಾಂಬ್ಲೆ ಪ್ರಾಕೃತಿಕ ಸಂಪತ್ತಿನ ನಡುವೆ ವಿಶಾಲವಾಗಿ ಮುಗಿಲೆತ್ತರಕ್ಕೆ ಮುಖ ಚಾಚಿ ನಿಂತಿರುವ ಕಟ್ಟಡಗಳು ವಿಶಾಲ ಮೈದಾನ ಇವರು ಡಾಕ್ಟರ್ ಚಂದ್ರಶೇಖರ್ ದಾಂಬ್ಲೆ ಕರಾವಳಿ ಪ್ರದೇಶದ ಶಿಕ್ಷಣ ತಜ್ಞರೆನಿಸಿದ್ದಾರೆ ಸರ್ಕಾರದ ಯಾವುದೇ ಅನುದಾನವಿಲ್ಲದೆ ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡುವ ಮಹತ್ತರ ಕಾರ್ಯ ಸಾಧಿಸಿದ ಹಿರಿಮೆ ಇವರದ್ದು ಕನ್ನಡ ಎಂದರೆ ಎಲ್ಲರೂ ಅಸಡ್ಡೆ ಪಡುವ ಇಂದಿನ ಕಾಲದಲ್ಲಿ ಸ್ನೇಹ ಶಿಕ್ಷಣ ಸಂಸ್ಥೆ ಕಟ್ಟಿ ಮಾತೃಭಾಷೆಯಲ್ಲಿಯೇ ಪರಿಪೂರ್ಣ ಹಾಗೂ ಅಷ್ಟೇ ಸೃಜನಾತ್ಮಕವಾದ ಶಿಕ್ಷಣ ನೀಡಲು ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಕಳೆದ 20 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸದೊಂದು ಕ್ರಾಂತಿ ಮಾಡಿರುವ ಇವರು ಭಾಷಾ ಶಿಕ್ಷಣದ ವ್ಯವಸ್ಥೆಗೆ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ
ಇವರ ಶಾಲೆಯ ಮಕ್ಕಳು ಮಣ್ಣಿನೊಂದಿಗೆ ಆಟವಾಡುತ್ತಾರೆ, ಚಿತ್ತಾರಗಳ ಜೊತೆ ಸಂವಹನ ಮಾಡುತ್ತಾರೆ. ಕನ್ನಡವಷ್ಟೇ ಅಲ್ಲದೆ ಇತರ ಭಾಷೆಗಳಲ್ಲೂ ಪ್ರಭುತ್ವ ಸಾಧಿಸುತ್ತಾರೆ. ಶಾಲೆಯಲ್ಲಿ ಇವರು ರೂಪಿಸಿದ ಬರಹದ ಮನೆ ಹಾಗೂ ಕಲಾಶಾಲೆ, ಮಳೆ ನೀರು ಇಂಗಿಸುವ ಜಲ ಮರುಪೂರಣ, ಔಷಧೀಯ ಸಸ್ಯಗಳ ಕೃಷಿ ಸೇರಿದಂತೆ ಹಲವು ಪ್ರಯೋಗಗಳ ಮೂಲಕ ಇವರಿಗೆ ವಿಶಿಷ್ಟ ಸ್ಥಾನ ನೀಡಿವೆ. ಡಾಕ್ಟರ್ ಚಂದ್ರಶೇಖರ್ ದಾಮ್ಲೆ ಕೇವಲ ಶಿಕ್ಷಣ ತಜ್ಞರಷ್ಟೇ ಆಗಿರದೆ ಸಂಶೋಧನೆ, ಅಂಕಣ ಬರಹ, ಪ್ರಕಾಶನ, ಕಾವ್ಯ ಪ್ರವಚನ ಜೊತೆಗೆ ಜಾನಪದ, ಯಕ್ಷಗಾನ, ರಂಗಭೂಮಿ ಹೀಗೆ ಹತ್ತಾರು ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಚಂದ್ರಶೇಖರ್ ದಾಮ್ಲೆಯವರನ್ನ ಅಸಾಮಾನ್ಯ ಕನ್ನಡಿಗ ಅಂತ ಗುರುತಿಸಿ ಗೌರವಿಸುವಂತಹ ಸಕಾಲವಿದು ಈ ಕಾರ್ಯದಲ್ಲಿ. ಫಿಸಿಕೆಮ್ ಗ್ರೂಪ್ ಅಂಡ್ ಲ್ಯಾಬೊರೇಟರೀಸ್ ನ ಫೌಂಡರ್ ಮತ್ತು ಎಂಡಿ ಆಗಿರುವಂತಹ ಸಿಸಿ ಕೇಶವ್ ರಾವ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಶಾಲೆಯ ಅಸಾಮಾನ್ಯ ಶಿಕ್ಷಕ ಇವರು ಪರಿಸರದ ನಡುವೆ ಪಾಠ ಮಾಡುವ ಮಕ್ಕಳಿಗೆ ವಿಶಿಷ್ಟ ಕಲಿಕಾ ಅನುಭವವನ್ನು ನೀಡ್ತಾ ಇರುವಂತಹ ಮಾದರಿ ಶಿಕ್ಷಕ ಈ ಚಂದ್ರಶೇಖರ್ ದಾಮ್ಲೆ. ಇವರಿಗೆ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಕಾರ್ಯ, ಮುಂದಿನ ಸಾಧಕರನ್ನ ಗೌರವಿಸುವಂತಹ ಸಮಯ. ಪೊನ್ನಪ್ಪ ಬಾಬುರಾವ್, ಶಾಲೆಯಲ್ಲಿ ಶಿಸ್ತಾಗಿ ಪಾಠ ಕೇಳ್ತಿರುವ ಮಕ್ಕಳು, ಅಷ್ಟೇ ಮುತುವರ್ಜಿಯಿಂದ ಪಾಠ ಮಾಡ್ತಿರುವ ಶಿಕ್ಷಕರು. ಈ ಮಕ್ಕಳಲ್ಲಿ ಹಲವರು ನೆರೆಯ ಆಂಧ್ರಪ್ರದೇಶದ ಗ್ರಾಮಕ್ಕೆ ಸೇರಿದ್ರೂ ಕನ್ನಡ ಕಲಿಯುವ ಹಂಬಲದಿಂದ ಕರ್ನಾಟಕದ ಶ್ರೀಮಂಡಲ ಗ್ರಾಮದ ಸರ್ಕಾರಿ ಶಾಲೆಗೆ ಬರುತ್ತಿದ್ದಾರೆ. ಇದಕ್ಕಾಗಿ ನಡೆದು ಬರಬೇಕು ಅಂದರೆ ಸುಮಾರು 8 ಕಿಲೋಮೀಟರ್ ನಡೆದು ಬರಬೇಕು, ಅಥವಾ ಪ್ರತಿನಿತ್ಯ ಮಾಂಜ್ರಾ ನದಿಯೊಂದಿಗೆ ಸರಸಕ್ಕಿಳಿಯಬೇಕು. ಈ ಸಂದಿಗ್ಧತೆಯಿಂದ ಇವರನ್ನ ಪಾರು ಮಾಡಿ ಕನ್ನಡ ಕಲಿಕೆಗೆ ಒತ್ತಾಗಿ ನಿಂತವರು ಪೊನ್ನಪ್ಪಜ್ಜ. ಮುಖದ ಮೇಲೆ ಒಂದು ರೀತಿ ಮಕ್ಕಳಿಗೆ ಭಯ ಹುಟ್ಟಿಸುವ ಕಳೆ, ಆದರೆ ಮಾನಸಿಕವಾಗಿ ಅಷ್ಟೇ ಮೃದು ಸ್ವಭಾವದ ವ್ಯಕ್ತಿ ಪೊನ್ನಪ್ಪ. ಮಾಂಜ್ರಾ ನದಿಗೆ ಹುಟ್ಟು ಹಾಕಿ ಜನರನ್ನ ನದಿ ದಾಟಿಸುವುದು ಇವರ ಪ್ರಮುಖ ಕಾಯಕ. ಬೀದರ್ ತಾಲೂಕಿನ ಗಡಿ ಗ್ರಾಮದ ಶ್ರೀಮಂಡಲ ಗ್ರಾಮದವರು ಪೊನ್ನಪ್ಪ. ಈ ಗ್ರಾಮದ ಬಹುತೇಕರ ಹೊಲಗಳು ನೆರೆಯ ಆಂಧ್ರಪ್ರದೇಶದಲ್ಲಿ ಇರುವುದರಿಂದ ಇಲ್ಲಿನವರಿಗೆ ಮಾಂಜ್ರಾ ನದಿ ದಾಟುವುದು ಅನಿವಾರ್ಯವಾಗಿದೆ. ಕಳೆದ 3 ದಶಕಗಳಿಂದ ತನ್ನ ಜಮೀನಿಗೆ ಹೋಗಲೆಂದು ದೋಣಿ ಮಾಡಿಕೊಂಡು ಆ ದಡದಿಂದ ಈ ದಡಕ್ಕೆ ಹಗ್ಗ ಕಟ್ಟಿ ಓಡಾಡಲಾರಂಭಿಸಿದ್ದ. ಕಾಲ ಕಳೆದಂತೆ ಮಕ್ಕಳನ್ನ ಆ ದಡದಿಂದ ಈ ದಡ ಸೇರಿಸುವುದೇ ಪ್ರಮುಖ ಕಾಯಕವಾಗಿ ಹೋಯಿತು. ಮಕ್ಕಳನ್ನ ಉಚಿತವಾಗಿ ಕರೆದೊಯ್ದು ಕರೆ ತರುವ ಪೊನ್ನಪ್ಪ ಜನರಿಂದಲೂ ಇಷ್ಟೇ ಬೇಕು ಅಂತ ತಕರಾರು ತೆಗೆಯುವುದಿಲ್ಲ. ಮಕ್ಕಳಿಗೆ ನೆರವಾಗುವುದರಲ್ಲಿಯೇ ಜೀವನದ ನಿಜವಾದ ಅರ್ಥ ಕಂಡುಕೊಂಡ ಪೊನ್ನಪ್ಪ ಮಕ್ಕಳ ಕನ್ನಡ ಕಲಿಕೆಯ ಹಂಬಲಕ್ಕೆ ಬೆನ್ನೆಲುಬಾಗಿ ನಿಂತರು. ಕನ್ನಡಕ್ಕಾಗಿ ಎಲೆಮರೆಯ ಕಾಯಿಯಂತೆ ತನ್ನದೇ ಆದ ಕಾಣಿಕೆ ನೀಡುತ್ತಿರುವ ಪೊನ್ನಪ್ಪ ಇತರರಿಗೆ ಮಾದರಿಯಾಗಿದ್ದಾರೆ. ಪೊನ್ನಪ್ಪ ಬಾಬುರಾವ್ ಸಾಧಕರನ್ನ ಅಸಾಮಾನ್ಯ ಕನ್ನಡಿಗರನ್ನ ಗೌರವಿಸುವಂತಹ ಈ ಪ್ರಯತ್ನದಲ್ಲಿ ಗ್ರೇಟ್ ಇಂಡಿಯಾ ಹೆರಿಟೇಜ್ ಮಾರ್ಕೆಟ್ ಪ್ರೈವೇಟ್ ಲಿಮಿಟೆಡ್ನ ಎಂಡಿ ಆಗಿರುವ ಸಿಎಸ್ ಜೋಶಿ ಅವರು ಕೂಡ ವೇದಿಕೆಯಲ್ಲಿ ಬಂದು ಗೌರವಿಸುವಂತಹ ಈ ಪ್ರಯತ್ನಕ್ಕೆ ಕೈ ಜೋಡಿಸಬೇಕಾಗಿ ಕೇಳ್ಕೊಳ್ತೀನಿ. ಪೊನ್ನಪ್ಪ ಬಾಬುರಾವ್ ಗಡಿ ಭಾಗದ ಮಕ್ಕಳಲ್ಲಿ ಅಕ್ಷರದ ಬೆಳಕನ್ನ ಮೂಡಲು ನೆರವಾದಂತಹ ಅಂಬಿಗ ಇವರು. ಆಂಧ್ರದ ಮಕ್ಕಳು ಕನ್ನಡ ಕಲಿಯಲಿಕ್ಕೆ ಕರ್ನಾಟಕಕ್ಕೆ ಬರಲಿಕ್ಕೆ ಉಚಿತವಾಗಿ ಇವರು ದೋಣಿ ಮೂಲಕ ನದಿ ದಾಟಿಸುವಂತಹ ಕಾರ್ಯವನ್ನ ಸತ್ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈ ಅಂಬಿಗನಿಗೆ ನಮ್ಮೆಲ್ಲ ಕನ್ನಡಿಗರಿಂದ ನಮೋ ನಮನ. ಪೊನ್ನಪ್ಪ ಬಾಬುರಾವ್ಗೆ ಇನ್ನಷ್ಟು ಚಪ್ಪಾಳಿಯ ಮೂಲಕ ಅಭಿನಂದಿಸಬೇಕಾಗಿ ಕೇಳ್ಕೊಳ್ತೇನೆ. ಇನ್ನು ಮುಂದಿನ ಸಾಧಕರನ್ನ
ಗೌರವಿಸುವಂತಹ ಸಮಯ ಇದು. ಅವರೇ ಸಂತೋಷ್ ಕಾವೇರಿ. ಎತ್ತಿನ ಗಾಡಿಗೆ ಬ್ರೇಕ್ ವ್ಯವಸ್ಥೆ, ಕ್ಯಾರೆಟ್ ಕ್ಲೀನ್ ಮಾಡೋಕೆ ಸುಲಭ ವಿಧಾನ, ಅಡುಗೆ ಮಾಡೋ ಉರಿಯಲ್ಲೇ ನೀರು ಕಾಯಿಸೋ ನೂತನ ತಂತ್ರಜ್ಞಾನ. ನೋಡೋಕೆ ಇದು ಸಾಮಾನ್ಯ ಅಂತ ಅನಿಸಿದ್ರೂ ಇವುಗಳ ಹಿಂದಿರುವ ಆಲೋಚನೆ ವಿಶಿಷ್ಟವಾದದ್ದು. ಈ ವಿಭಿನ್ನ ಚಿಂತನೆಯಿಂದ ಇಡೀ ರಾಷ್ಟ್ರದ ಗಮನ ಸೆಳೆದವರು ಇವರು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಶೇಡಬಾಳದ ಅಪರೂಪದ ಪ್ರತಿಭೆ ಸಂತೋಷ್ ಕಾವೇರಿ. ಬಡ ಕುಟುಂಬದಲ್ಲಿ ಬೆಳೆದ ಸಂತೋಷ್ ತುಂಬಾ ಕಷ್ಟದಿಂದಲೇ ಎಸ್ಎಸ್ಎಲ್ಸಿ ಪಿಯುಸಿ ಪೂರೈಸಿದ್ರು. ಉತ್ತಮ ಅಂಕ ಗಳಿಸಿ ಉತ್ತೀರ್ಣರಾದ ಸಂತೋಷ್ ಗ್ರಾಮಸ್ಥರ ನೆರವಿನೊಂದಿಗೆ ಬೆಳಗಾವಿಯಲ್ಲಿ ಹೆಚ್ಚಿನ ಶಿಕ್ಷಣ ಪಡೆದರು. ಆರಂಭದಿಂದಲೂ ಏನಾದರೂ ಹೊಸತನ್ನ ಸಾಧಿಸಬೇಕೆಂಬ ಹಂಬಲದಲ್ಲಿದ್ದ ಸಂತೋಷ್ ಹೊಸ ಹೊಸ ಆವಿಷ್ಕಾರಗಳತ್ತ ಚಿಂತಿಸ್ತಾ ಇದ್ರು. ರೈತ ಕುಟುಂಬದಲ್ಲಿ ಜನಿಸಿದ ಸಂತೋಷ್ ರೈತರು ಅನುಭವಿಸ್ತಾ ಇದ್ದ ಸಂಕಷ್ಟಗಳ ಪರಿಹಾರಕ್ಕೆ ಹೊಸ ಹೊಸ ಯಂತ್ರಗಳನ್ನ, ಬ್ರೇಕ್ ತಂತ್ರಜ್ಞಾನ ಅಳವಡಿಸಿದ ಸುಧಾರಿತ ಚಕ್ಕಡಿಯನ್ನ ಆವಿಷ್ಕರಿಸಿದ್ರು. ಕ್ಯಾರೆಟ್ ಸ್ವಚ್ಛಗೊಳಿಸುವ ಯಂತ್ರ ಕಂಡುಹಿಡಿದದ್ದು ಕೇವಲ 2-15 ನಿಮಿಷಗಳಲ್ಲಿ 1 ಕ್ವಿಂಟಲ್ ಕ್ಯಾರೆಟ್ ಸ್ವಚ್ಛಗೊಳಿಸಬಹುದಾಗಿದೆ. ಇದರಿಂದ ಸಾವಿರಾರು ರೈತರಿಗೆ ಅನುಕೂಲವಾಗಿದೆ. ಗ್ರಾಮೀಣದಲ್ಲಿ ಬೆಳೆದರೂ ಹಲವಾರು ರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ರಾಷ್ಟ್ರದ ಖ್ಯಾತನಾಮರಿಂದ ಸಂತೋಷ್ ಕಾವೇರಿ ಮೆಚ್ಚುಗೆ ಪಡೆದುಕೊಂಡಿದ್ದಾರೆ. ಸುಕೋ ಬ್ಯಾಂಕ್ನ ಡೈರೆಕ್ಟರ್ ಆಗಿರುವ ರಮೇಶ್ ಯಾದವಾಡ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಸಂತೋಷ್ ಕಾವೇರಿ, ಅಸಾಮಾನ್ಯ ಕನ್ನಡಿಗ, ಯುವ ಗ್ರಾಮೀಣ ಉದ್ಯಮಿ, ತಮ್ಮ ವಿಶಿಷ್ಟ ಕಡಿಮೆ ವೆಚ್ಚದ ತಂತ್ರಜ್ಞಾನಗಳ ನೆರವಿನಿಂದ ನೂರಾರು ರೈತರ ಬಾಳಲ್ಲಿ ಬೆಳಕಾದಂತಹ ಯುವಕ, ಯುವ ಸಾಧಕ. ಸಾಧಕರು ಧನರಾಜ್, ಹೀಗೆ ಸೂರ್ಯ ಮೂಡುವ ಮುಂಚೆಯೇ ಎಲ್ಲವನ್ನೂ ಜೋಡಿಸಿಕೊಂಡು ಕಾಯಕಕ್ಕೆ ತೆರಳುವ ಇವರು ಧನರಾಜ್ ಸಾತಪೋತಿ. ಇವರದು ಚಮ್ಮಾರ ವೃತ್ತಿ. ಅಂಗಡಿಗೆ ಬರುವ ಗ್ರಾಹಕರಿಗೆ ಸೇವೆ ಒದಗಿಸುವುದರೊಂದಿಗೆ ಅವರಿದ್ದಲ್ಲಿಗೆ ತೆರಳಿ ಸೇವೆ ಒದಗಿಸುವ ಪ್ರವೃತ್ತಿ ರೂಢಿಸಿಕೊಂಡಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಿಂದ ಬಂದು ಇಲ್ಲಿ ನೆಲೆಸಿದ ಧನರಾಜ್ ಸಾತಪೋತೆ ದಿನದ 16 ಗಂಟೆಯೂ ತಮ್ಮ ಕೆಲಸದಲ್ಲೇ ನಿರತರಾಗಿರ್ತಾರೆ. ತಮ್ಮ ಕಾಯಕದ ನಡುವೆಯೇ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ರೀತಿಯಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸುತ್ತಿದ್ದಾರೆ ಧನರಾಜ್. ಓದು ಬರಹ ಅಷ್ಟಾಗಿ ಬಾರದ ಧನರಾಜ್ 1994 ಧನರಾಜ್ ಸಾತಪೋತೆ ಹೆಸರಿನ ಪುಟ್ಟ ಪ್ರಕಾಶನ ಆರಂಭಿಸಿದ್ರು. ಇದುವರೆಗೂ 80ಕ್ಕೂ ಹೆಚ್ಚು ಪುಸ್ತಕಗಳನ್ನ ಪ್ರಕಟಿಸಿ ಓದುಗರಿಗೆ ಉಚಿತವಾಗಿ ಹಂಚಿದ್ದಾರೆ. ನಾಟಕದ ಅಭಿರುಚಿ ಬೆಳೆಸಿಕೊಂಡಿರುವ ಧನರಾಜ್ 200ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ನಾಟ್ಯ ಕಲಾಸಂಘ ಕಟ್ಟಿ ಕಲಾವಿದರು ಹಾಗೂ ಬರಹಗಾರರನ್ನ ಪ್ರೋತ್ಸಾಹಿಸಿದ್ದಾರೆ. ಧನರಾಜ್ರ ಈ ಕಾಯಕ ನಿಷ್ಠೆ ಹಾಗೂ ಸಾಹಿತ್ಯ ಸೇವೆಯನ್ನ ಗುರುತಿಸಿದ ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ಹಲವಾರು ಪ್ರಶಸ್ತಿ ನೀಡಿ ಗೌರವಿಸಿವೆ. ಅಸಾಮಾನ್ಯ ಕನ್ನಡಿಗ
ಧನರಾಜ್ ರನ್ನ ಸನ್ಮಾನಿಸುವಂತಹ ಸಮಯ ಈಗ ಬಂದಿರುವಂತದ್ದು. ಚಮ್ಮಾರಿಕೆ ವೃತ್ತಿ ಮಾಡುವಂತಹ ಈ ಕಾಯಕ ಯೋಗಿಗೆ ಸನ್ಮಾನಿಸುವಂತಹ ಈ ಕಾರ್ಯದಲ್ಲಿ ನಟಿ ಶ್ವೇತಾ ಶ್ರೀವಾತ್ಸವ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಚಮ್ಮಾರಿಕೆ ವೃತ್ತಿ ಮಾಡುವಂತಹ ಈ ಕಾಯಕ ಯೋಗಿ, ಕನ್ನಡ ನಾಡಿನ ಅತಿದೊಡ್ಡ ಭಾಷಾ ಪ್ರೇಮಿ, ಚಪ್ಪಲಿ ಹೊಲಿದು ಸಂಪಾದಿಸಿದ ಹಣವನ್ನೇ ಉಳಿಸಿ ನೂರಾರು ಕನ್ನಡ ಪುಸ್ತಕಗಳನ್ನ ಪ್ರಕಟಿಸಿರುವಂತಹ ಕನ್ನಡ ಪ್ರೇಮಿ, ಅಸಾಮಾನ್ಯ ಕನ್ನಡಿಗ ಧನರಾಜ್. ಇನ್ನು ಮುಂದಿನ ಸಾಧಕರ ಸರದಿ, ಹೆಸರಲ್ಲೇ ಇದೆ ಅವರು ಎಂತಹ ಸಾಧನೆ ಮಾಡಿದ್ದಾರೆ ಎನ್ನುವಂಥದ್ದು. ಅಂದರೆ ಒಂದು ರೀತಿಯಲ್ಲಿ ರಾಜ ಅವರು ಸಾಧಕನೆಯಲ್ಲೂ ಕೂಡ ರಾಜರಾಗಿರುವಂಥವರು, ರಾಜ್ಕುಮಾರ್. ಹೀಗೆ ವನ್ಯಜೀವಿ ಫೋಟೋ ಸೆರೆ ಹಿಡಿಯುತ್ತಿದ್ದಾರಲ್ಲ, ಇವರೇ ರಾಜ್ಕುಮಾರ್, ಮೈಸೂರು ನಿವಾಸಿ. ಕಳೆದ 16 ವರ್ಷಗಳಿಂದ ಅರಣ್ಯ ಹಾಗೂ ವನ್ಯಜೀವಿಗಳ ಮೇಲೆ ನಾಗರಿಕರಿಗೆ ಪ್ರೀತಿ ಹುಟ್ಟುವಂತಹ, ಅರಣ್ಯದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡುತ್ತಿದ್ದಾರೆ. ರಾಜ್ಯದ ಪ್ರತಿಷ್ಠಿತ ಉದ್ಯಾನವನಗಳಲ್ಲೊಂದಾದ ಬಂಡೀಪುರ ಇಂದು ರಾಜ್ಯ ರಾಷ್ಟ್ರದಲ್ಲಿಯೇ ಪ್ರಸಿದ್ಧಿಯಾಗಿದೆ. ಈ ಭಾಗದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಸಹಜವಾಗಿದೆ. ಈ ಹಿನ್ನೆಲೆಯಲ್ಲಿ ಮಾನವ ಮತ್ತು ವನ್ಯಜೀವಿ ನಡುವೆ ಸಂಘರ್ಷವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕಾಡಂಚಿನ ಗ್ರಾಮದ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ ರಾಜ್ಕುಮಾರ್ ವನ್ಯಜೀವಿಗಳ ಬಗ್ಗೆ ಅರಿವು ಮೂಡಿಸಿ ಅವುಗಳ ಬಗ್ಗೆ ಪ್ರೀತಿ ಉಂಟಾಗುವಂತೆ ಮಾಡಿದರು. ಅರಣ್ಯ ಮತ್ತು ವನ್ಯಜೀವಿಗಳ ಬಗ್ಗೆ ಜಾಗೃತಿ ಮೂಡಿಸುವುದರೊಂದಿಗೆ ಅರಣ್ಯಕ್ಕೆ ಬೆಂಕಿ ಬಿದ್ದಾಗ ಕಾಡಿನಿಂದ ನಾಡಿನತ್ತ ಬರುವ ವನ್ಯಜೀವಿಗಳನ್ನು ಸೆರೆ ಹಿಡಿಯುವ ಕಾರ್ಯದಲ್ಲಿ ಅರಣ್ಯ ಸಿಬ್ಬಂದಿಯ ಜೊತೆ ಕೆಲಸ ನಿರ್ವಹಿಸುತ್ತಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳು ಸಂಚರಿಸುವಾಗ ವನ್ಯಜೀವಿಗಳು ಸಾವಿಗೀಡಾಗ್ತಿದ್ವು. ಈ ಬಗ್ಗೆ ಹೋರಾಟ ನಡೆಸಿ ಜಾಗೃತಿ ಮೂಡಿಸಿ ವಾಹನ ಸಂಚಾರ ನಿಷೇಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇದು ರಾಜ್ಕುಮಾರ್ ಅವರ ಪ್ರಮುಖ ಸಾಧನೆ ಎಂದರೆ ತಪ್ಪಾಗಲಾರದು. ಒಟ್ಟಾರೆ ರಾಜ್ಕುಮಾರ್ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ತಮ್ಮ ಜೀವನವನ್ನು ಅರಣ್ಯ ಪ್ರದೇಶದ ಉಳಿವಿಗಾಗಿ, ವನ್ಯಜೀವಿಗಳ ರಕ್ಷಣೆಗಾಗಿ ಮುಡುಪಾಗಿಟ್ಟಿದ್ದು ಅದರಲ್ಲೇ ತೃಪ್ತಿಪಟ್ಟುಕೊಳ್ಳುತ್ತಿದ್ದಾರೆ. ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ಸಾರ್ಥಕ ಕೊಡುಗೆ ನೀಡಿರುವ ರಾಜ್ಕುಮಾರ್ ಅಸಾಮಾನ್ಯ ಕನ್ನಡಿಗರ ಸಾಲಿನಲ್ಲಿ ನಿಲ್ಲುತ್ತಾರೆ. ಅಸಾಮಾನ್ಯ ಕನ್ನಡಿಗ ರಾಜ್ಕುಮಾರ್ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದಾನೆ. ಅವರನ್ನ ಸನ್ಮಾನಿಸುವಂತಹ ಈ ಕಾರ್ಯದಲ್ಲಿ ಜೊತೆಯಾಗಿದ್ದಾರೆ ಶ್ವೇತಾ ಶ್ರೀವಾತ್ಸವ್. ಹೆದ್ದಾರಿಯಲ್ಲಿ ವಾಹನಗಳಿಗೆ ಸಿಲುಕಿ ನೂರಾರು ವನ್ಯಜೀವಿಗಳು ಸಾಯೋದನ್ನ ತಡಿಲಿಕ್ಕೆ ಹೋರಾಟ ಮಾಡಿದಂತಹ ಸಾಧಕ ಇವರು. ಈಗ ಕರ್ನಾಟಕ ಕೇರಳ ಹೆದ್ದಾರಿಯಲ್ಲಿ ರಾತ್ರಿ ಸಂಚಾರ ನಿಷೇಧಿಸಲಾಗಿದ್ದು ಸಾವಿರಾರು ವನ್ಯಜೀವಿಗಳ ಪ್ರಾಣ ಉಳಿದಿರುವಂಥದ್ದು. ಅದಕ್ಕೆ ಪ್ರಮುಖ ಕಾರಣ ಈ ರಾಜ್ಕುಮಾರ್. ಹಸಿರು ಯೋಧ ರಾಜ್ಕುಮಾರ್ ಅವರಿಗೆ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿ ಗೌರವದ ಮೂಲಕ ಸನ್ಮಾನ. ಕುನಿದು ಕುನಿದು ಬಾರೆ, ನಲಿದು ನಲಿದು ಬಾರೆ, ಕುನಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ. ಜೀವಕ್ಕೆ ಜೀವ ತಂದವನೆ, ಜೀವಕ್ಕಿಂತ ಸನಿಹ ಬಾರೆ. ಒಲುವೆ ವಿಸ್ಮಯ, ಒಲುವೆ ವಿಸ್ಮಯ,